ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಇಪ್ಪತ್ತೇಳನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆಕಾಶವು ಭೂಮಿಯ ಮೇಲೆ ಎಷ್ಟು ಉನ್ನತವೋ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಉನ್ನತವಾಗಿವೆ ಹಳೆ ಒಡಂಬಡಿಕೆಗಳಲ್ಲಿ ಏಷಾಯನು ಬರೆದ ಪ್ರವಾದನಾ ಗ್ರಂಥ ಐವತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ವಿಶಾಲವಾದ ಅರ್ಥವ್ಯಾಪಿಯುಳ್ಳ ಭವ್ಯವಾದ ದೈವಿಕ ಯೋಚನೆಯನ್ನು ನಾವು ಸ್ವೀಕರಿಸಿದಾಗ ಪಾಪವನ್ನು ಜಯಿಸಿ ಈ ಲೋಕದಲ್ಲಿರುವ ಎಲ್ಲ ಜನರನ್ನು ದೇವರ ಒಳ್ಳೆಯತನದ ಜ್ಞಾನದಿಂದ ಮತ್ತು ಸುಧಾರಣೆಗೆ ಅನುಕೂಲಕರ ಅವಕಾಶದೊಂದಿಗೆ ಆಶೀರ್ವದಿಸುವ ದೇವರ ಅಂತಿಮ ಉದ್ದೇಶವನ್ನು ನಾವು ನೋಡಬಹುದು ನಾವು ಯಹೂದ್ಯ ಯುಗದ ಆಯ್ಕೆ ಮತ್ತು ಈ ಸುವಾರ್ಥ ಯುಗದ ಆಯ್ಕೆಯು ಈ ಲೋಕವನ್ನು ಆಶೀರ್ವದಿಸುವ ಮಹತ್ತರವಾದ ಉದ್ದೇಶವಾಗಿದೆ ಎಂದು ನೋಡುತ್ತೇವೆ ನಂತರ ನಾವು ಹೇಗೆ ದೇವರ ಮಾರ್ಗಗಳು ಮನುಷ್ಯರ ಮಾರ್ಗಗಳಿಗಿಂತ ಉನ್ನತವಾಗಿದೆ ಮತ್ತು ಮನುಷ್ಯರ ಯೋಜನೆಗಳಿಗಿಂತ ದೇವರ ಯೋಜನೆಯು ಉನ್ನತವಾಗಿದೆ ಎಂದು ಗ್ರಹಿಸಲು ಆರಂಭಿಸುತ್ತೇವೆ ಮತ್ತು ದೇವರ ಪ್ರೀತಿಯ ಎತ್ತರ ಆಳ ಅಗಲ ಮತ್ತು ಉದ್ದಗಳನ್ನು ಗ್ರಹಿಸಲು ಆರಂಭಿಸುತ್ತೇವೆ ಮತ್ತು ಲೋಕವನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಮಾಡಿರುವ ಏರ್ಪಾಡನ್ನು ಕುರಿತು ಗ್ರಹಿಸಲು ಆರಂಭಿಸುತ್ತೇವೆ ಮತ್ತು ಎಷ್ಟರ ಮಟ್ಟಿಗೆ ಈ ಮಹಿಮೆಯುಳ್ಳ ಚಿತ್ರಣವನ್ನು ನಾವು ನೋಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಒಳಗಿನ ಮನುಷ್ಯನು ಆತನ ಶಕ್ತಿಯಿಂದ ಬಲಗೊಳ್ಳುತ್ತದೆ ಮತ್ತು ನಮ್ಮ ಸಂಕುಚಿತತೆ ಅಂದರೆ ಕಿರಿದಾದ ಮನಸ್ಸು ಮತ್ತು ಸ್ವಾರ್ಥತೆಯಿಂದ ನಾವು ಮೇಲಕ್ಕೆ ಎತ್ತಲ್ಪಡುತ್ತೇವೆ ಹಾಗೂ ಅತ್ಯಧಿಕವಾಗಿ ದೇವರ ಪ್ರಿಯ ಮಗನ ಸ್ವರೂಪವುಳ್ಳವರನ್ನಾಗಿ ಮಾಡುತ್ತದೆ ಮತ್ತು ಪರಲೋಕದ ತಂದೆ ಸ್ವಾರೂಪ್ಯವುಳ್ಳವರನ್ನಾಗಿ ಉಳ್ಳವರನ್ನಾಗಿ ಮಾಡುತ್ತದೆ ಹಾಗಾದರೆ ನಾವು ಒಬ್ಬೊಬ್ಬರು ಅತಿ ಆಯ್ಕೆಯಾದವರು ಎಂದು ಕರ್ತನಿಗೆ ಆರಿಸಲ್ಪಟ್ಟವರು ಈಗಿನ ಚಿಕ್ಕ ಹಿಂಡನ್ನು ಆಯ್ಕೆ ಮಾಡುವ ಕೆಲಸದಲ್ಲಿ ಆತನು ಉಪಯೋಗಿಸುತ್ತಾನೆ ಮತ್ತು ಲೋಕದ ಎಲ್ಲ ಸಂತತಿಯನ್ನು ಅಂದರೆ ಜನರನ್ನು ಆಶೀರ್ವದಿಸುವ ಮಹತ್ತರವಾದ ಆತನ ಕೆಲಸದಲ್ಲಿ ಲೋಕದವರನ್ನು ನಂತರ ಉಪಯೋಗಿಸುತ್ತಾನೆ ಅಂತಹ ಮಹತ್ತರವಾದ ನಿರೀಕ್ಷೆಯೊಂದಿಗೆ ನಾವು ಪರೀಕ್ಷೆಗಳು ಮತ್ತು ತೊಂದರೆಗಳನ್ನು ಸಹಿಸಿಕೊಳ್ಳಬೇಕು